ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇವತ್ತು ತಾಯಿ ಗಂಗೆಗೆ ನಮಸ್ಕಾರ ಸಲ್ಲಿಸಿ ಟ್ರಯಲ್ ರನ್ ಮಾಡಲಿಕ್ಕೆ ಬಂದಿದ್ದೇನೆ. ಮೊದಲು ವಾರ ಇದನ್ನು ಬಂದು ನಾನೇ ಕಣ್ಣಲ್ಲಿ ನೋಡಬೇಕು. ನಮ್ಮ ಅಧಿಕಾರಿಗಳು ಬಂದು ನನ್ನ ಹತ್ರ ಅನೇಕ ದಾಖಲೆಗಳು ವಿಡಿಯೋ ಎಲ್ಲ ತೋರಿಸಿದ್ರು. ಆದರೂ ನಾನೇ ಖುದ್ದಾಗಿ ಕಣ್ಣಲ್ಲಿ ನೋಡಬೇಕು ಅಂತೇಳಿ ನಾನು ನಮ್ಮ ಕೆಲವು ಹಿರಿಯ ಶಾಸಕರುಗಳೆಲ್ಲ ಇವತ್ತು ಬಂದು ನಾವೇ ಇದನ್ನು ಟ್ರಯಲ್ ರನ್ ಪ್ರಾರಂಭ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಹಿಂದೆ ಬಂದು ನಾನೇ ಬಂದು ಡೆಡ್ ಲೈನ್ ಕೊಟ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ಒಂದು 2-3 ತಿಂಗಳು ಲೇಟ್ ಆಗಿದೆ. ಆದರೂ ಪವರ್ ಕೆಲಸ ಮಧ್ಯ ಏನೇನು ತೊಂದರೆ ಇದೆ ಎಲ್ಲ ನಿರ್ವಹಣೆ ಮಾಡಿದ್ದೇವೆ. ಇನ್ನು ಸ್ವಲ್ಪ ಫಾರೆಸ್ಟ್ ಕೆಲಸ ಉಳ್ಕೊಂಡಿದೆ, ಏಕೆಂದರೆ ಮಧ್ಯ ಫಾರೆಸ್ಟು ಸ್ವಲ್ಪ ಇನ್ನು ಅದಕ್ಕೆಲ್ಲ ಜಮೀನೆಲ್ಲ ಒದಗಿಸ್ಕೊಟ್ಟಿದ್ದೇವೆ. ಫಾರೆಸ್ಟ್ ಇಲಾಖೆಯವ್ರ ಹತ್ರ ಕೂಡ ನಾನು ಮಾತಾಡ್ತೀನಿ, ನಾನು ಮುಖ್ಯಮಂತ್ರಿಗಳು ಮಾತಾಡ್ತೀವಿ. ಈಗ 8 ವೇರಲ್ಲಿ 5 ವೇರ್ ಇವತ್ತು ನಾನು ಚಾಲು ಮಾಡಿದ್ದೇನೆ. 1500 ಕ್ಯೂಸಿಕ್ ನೀರು ಈಗ ಎತ್ತಿದ್ದೇವೆ. ಇನ್ನು ಮುಂದಕ್ಕೆ ಡೆಲಿವರಿ ಆಗೋ ಜಾಗಕ್ಕೂ ಹೋಗ್ತೇವೆ. ಸದ್ಯಕ್ಕೆ ಈ ನಾನು 8 ದಿನದಲ್ಲಿ, ಏಕೆಂದರೆ ನೀರು ಕಡಿಮೆ ಆಗೋಕ್ಕಿಂತ ಮುಂಚಿತವಾಗಿ ನಾನು ಹೊರಗಡೆ ಪ್ರವಾಸ ಇತ್ತು, ಒಂದು 3-4 ದಿನ ಮುಂದಕ್ಕೆ ಹಾಕ್ತೀನಿ. ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಒಳ್ಳೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ ನೋಡಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅವ್ರ ಕೈಲಿ ಇದನ್ನು ಚಾಲನೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಏಕೆಂದರೆ ನಾನು ಇಲ್ಲಿ ಬಂದು ಕಣ್ಣಲ್ಲಿ ನೋಡಬೇಕಾಗಿತ್ತು. ನಮ್ಮ ಏನು ಭಾಳ ದೊಡ್ಡ ಈ ರಾಜ್ಯಕ್ಕೆ ದೊಡ್ಡ ಯೋಜನೆ ಏನಿದೆ ಇದು ಚಾಲನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನನ್ನೆಲ್ಲ ನೋಡಿಬಿಟ್ಟು ನಮ್ಮ ಎಲ್ಲ ಮಂತ್ರಿ ಸಹೋದ್ಯೋಗಿಗಳಿಗೆಲ್ಲ ತಿಳಿಸಿ ಬಂದು ಇಲ್ಲಿ ಪೂಜೆ ಮಾಡುವಂಥ ಕೆಲಸ ಮಾಡಿ ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೌದು, ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ. ನಾನು ಅವ್ರನ್ನೆಲ್ಲ ಕರೆದಿದ್ದೀನಿ, ಮಾತಾಡ್ತೀನಿ. ನಾವು ಅರಣ್ಯ ಇಲಾಖೆಯವ್ರನ್ನ ಸೈಡ್ಗಿಟ್ಟು ನಮ್ಮ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ಅವ್ರಿಗೆ ಜಮೀನ್ ಅಂತ ನಾವು ಆಲ್ಟರ್ನೇಟ್ ಜಾಗನ ಕೊಡಿಸ್ಕೊಟ್ಟಿದ್ದೇವೆ. ನಿಮ್ಗೆಲ್ಲ ಡೀಟೇಲ್ ಇಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದೀನಿ ನಾನು. ಎಲ್ಲ ನಿಮ್ಗೆಲ್ಲ ಸ್ಟೇಟ್ಮೆಂಟ್, ರಿಟರ್ನ್ ಸ್ಟೇಟ್ಮೆಂಟ್ ನ ನಾನು ಕೊಡ್ತೇನೆ. ಇನ್ನು ಮಾತಾಡ್ಬೇಕಪ್ಪ ಫಸ್ಟು. ನಾನು ಹಂಗೆಲ್ಲ ನೀ ಹೇಳ್ದಂಗೆಲ್ಲ ನಾನು ಕೇಳಕ್ಕಾಗುತ್ತ? ನಾನು ಕಣ್ಣಲ್ಲಿ ನಾನು ಇದನ್ನ ನೋಡಿ ನನಗೆ ಸಮಾಧಾನ ಆದಮೇಲೆ ಕೂತ್ಕೊಂಡು ಒಳ್ಳೆಯದಕ್ಕೆಲ್ಲ ಫಸ್ಟು ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ತೀನಿ. ಅವೆಲ್ಲ ರಿಪೇರಿ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡಿ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲ ರೆಡಿ ಮಾಡೋಣ. ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತೀನಿ.